ಹೇ ದೇವರೇ ನಾನು ವೀರು ನಾನು ಈ ವಿಡಿಯೋದಲ್ಲಿ ನಿಮಗೆ ನೀವು ಫ್ಲಿಪ್ಕಾರ್ಟಲ್ಲಿ ಏನನ್ನ ತಗೊಂಡಿದ್ದರೆ ಅದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅದು ನೀವು ರೀಪ್ಲೇಸ್ ಹೆಂಗೆ ಮಾಡಬೇಕು ರಿಟರ್ನ್ ಹೆಂಗೆ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಮೊಬೈಲ್ ಆಗ್ಬೋದು ಇಲ್ಲಾಂದರೆ ನಿಮ್ಮ ಕ ಏನನ್ನ ಬೇಕಾಗಿರೋದು ಆಗ್ಬೋದು ನೀವು ತಗೊಂಡಿದ್ರೆ ಅದು ನೀವು ರಿಪ್ಲೇಸ್ ಮಾಡೋ ಪ್ರೋಸೆಸ್ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ನಾನು ಲೈವ್ ಪ್ರೂಫ್ ಜೊತೆ ನಿಮಗೆ ತೋರಿಸ್ತೀನಿ ಅಂದರೆ ನಾನು ರೀಸೆಂಟಾಗಿ ಫ್ಲಿಪ್ಕಾರ್ಟ್ನಲ್ಲಿ ಕುಕ್ವೆ ಸೆಟ್ ಆರ್ಡರ್ ಮಾಡಿದ್ದೀನಿ ಅದು ನಾನು ನನಗೆ ಇಷ್ಟ ಆಗಿಲ್ಲ ಅದು ನಾನು ರಿಟರ್ನ್ ಕೊಡ್ತಾ ಇದ್ದೀನಿ ನಿಮಗೆ ಇವಾಗ ನಾನು ಈ ವಿಡಿಯೋದಲ್ಲಿ ಫಸ್ಟು ಫ್ಲಿಪ್ಕಾರ್ಟ್ ಆ್ಯಪಲ್ಲಿರೋ ಪ್ರೊಸೆಸ್ ತೋರಿಸಿ ಆಮೇಲೆ ಡೆಲಿವರಿ ಬಾಯ್ ಬಂದ ಮೇಲೆ ಅವ್ರಿಗೆ ನಾವು ನಾವು ಏನು ಕೊಡಬೇಕು ನಾವು ಏನೇನು ಕೊಡಬೇಕಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಮಗೆ ರಿ ರಿಫಂಡ್ ಹೆಂಗೆ ಬರ್ತೈತೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಅಂದರೆ ನೀವು ಸಪೋಸ್ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಬೋದು ಇಲ್ಲಾಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಡ್ಬೋದು ಕ್ಯಾಶ್ ಆ್ಯಂಡ್ ಡೆಲಿವರಿ ಕೊಟ್ಟಿದ್ದರೆ ನಿಮಗೆ ರಿಫಂಡ್ ಹೆಂಗೆ ಬರ್ತೈತೆ ಆನ್ಲೈನಲ್ಲಿ ಪೇ ಮಾಡಿದರೆ ಹೆಂಗೆ ಬರ್ತೈತೆ ಅಂತ ಅದು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಎಲ್ಲ ನೋಡಿರಿ ನಿಮಗೊಂದು ಎಕ್ ಕ್ಲಾರಿಫಿಕೇಷನ್ ಬರ್ತೈತೆ ನೀವು ವಿಡಿಯೋ ಮಧ್ಯಾಗ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ವೀಡಿಯೋ ಎಲ್ಲ ನೋಡಿದ ಮೇಲೆ ನಿಮಗೆ ಏನನ್ನ ಇನ್ನೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ ನಾನು ಡೆಫಿನೆಟ್ ಆಗಿ ರಿಪ್ಲೈ ಮಾಡ್ತೀನಿ ಹಂಗೆ ನಾನು ಹೊಸದಾಗಿ ಈ ಚಾನಲ್ಗಿದ್ದೀನಿ ನೀವು ಸಪೋರ್ಟ್ ಮಾಡ್ತೀರ ಅಂತ ನಾನು ಇದ್ದೀನಿ ನೀವು ಮಾಡಬೇಕಾಗಿರೋದು ಎರಡು ವಿಷಯನೇ ಒಂದೇನಂದರೆ ಸಬ್ಸ್ಕ್ರೈಬ್ ಮಾಡಿರಿ ಎರಡೇನಂದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ ಅಟ್ಲೀಸ್ಟ್ ಈ ವಿಡಿಯೋಕ್ಕೆ ಹತ್ತು ಅನ್ನ ಬರ್ತಾವೆ ಅಂತ ನಾನು ಇದ್ದೀನಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ನಾನು ಇವಾಗ ಡೈರೆಕ್ಟಾಗಿ ಪ್ರೊಸೆಸ್ಗೆ ಇದ್ದೀನಿ ಫಸ್ಟು ನೀವು ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಮಾಡಬೇಕು ಫಸ್ಟ್ ನಾನು ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಇರೋ ಪ್ರೊಸೆಸ್ ತೋರಿಸ್ತೀನಿ ಆಮೇಲೆ ಡೆಲಿವರಿ ಬಾಯ್ ಬಂದಮೇಲೆ ಅವರು ಏನೇ ಕೇಳ್ತಾರೆ ಆ ಪ್ರೊಸೆಸ್ ಆಮೇಲೆ ತೋರಿಸ್ತೀನಿ ಕ್ಲಿಯರಾಗಿ ನಿಮಗೆ ಫೈನಲಾಗಿ ನಿಮಗೆ ಇರೋ ಡೌಟ್ಸು ಕೆಲವೊಂದು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ್ತಿತ್ತು ಅಂತ ನಾನು ಅನ್ಕೊತಾ ಇದ್ದೀನಿ ನಾನು ಇವಾಗ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಪ್ರೊಸೆಸ್ ತೋರಿಸ್ತೀನಿ ನೀವು ಫಸ್ಟ್ ಫ್ಲಿಪ್ಕಾರ್ಟ್ ಆ್ಯಪ್ ಓಪನ್ ಮಾಡಬೇಕು ಅಲ್ಲಿ ಆರ್ಡರ್ಸ್ ಅಂತ ಆಪ್ಷನ್ ಒಂದು ಆಪ್ಷನ್ ಇರ್ತೈತೆ ಫಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ನಿಮ್ಮ ಆರ್ಡರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ನೀವು ಆರ್ಡರ್ಸ್ ಅಂತ ತಿರ್ಗಾ ಒಂದು ಆಪ್ಷನ್ ಬರ್ತೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನೀವು ಮಾಡಿರೋ ಎಲ್ಲ ಆರ್ಡರ್ಸ್ ಇರ್ತವೆ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಯಾವ ಆರ್ಡ್ರು ರಿಟನ್ ಆರ್ ರಿಪ್ಲೇಸ್ ಮಾಡಬೇಕು ಅನ್ಕೊತಾ ಇದ್ದರು ಆ ಆರ್ಡ್ರ್ ಸೆಲೆಕ್ಟ್ ಮಾಡ್ಕೊಬೇಕು ಸೆಲೆಕ್ಟ್ ಮೇಲೆ ಅಲ್ಲಿ ರಿಟರ್ನ್ ಅಂತ ಒಂದು ಆಪ್ಷನ್ ಬರ್ತೈತೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕೆಲವೊಂದು ಪ್ರಾಡಕ್ಟ್ಸ್ಗೆ ರಿಟರ್ನ್ ಆಪ್ಷನ್ ಇರಲ್ಲ ಓನ್ಲಿ ರಿಪ್ಲೇಸ್ಮೆಂಟ್ ಆಪ್ಷನ್ ಇರ್ತೈತೆ ಆವಾಗ ನೀವು ರಿಪ್ಲೇಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ನಾನು ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಾವಲ್ಲಿ ಯಾಕೆ ನಾವು ರಿಟರ್ನ್ ಮಾಡ್ತಾ ಇದ್ವು ಅಂತ ಅಲ್ಲಿ ಆಪ್ಷನ್ಸ್ ಇರ್ತವೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು ತಿರ್ಗ ಮೋರ್ ಡೀಟೇಲ್ಸ್ ಹತ್ತಿರ ಯಾಕೆ ಅಂತ ನೀವು ಕಾಮೆಂಟ್ ಮಾಡಬೇಕು ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕಾಮೆಂಟ್ ಮಾಡಿರಿ ನನಗಾದರೆ ಎಜಿ ಸರ್ ಶಾರ್ಪ್ ಅಂತ ನಾನು ಕಾಮೆಂಟ್ ಮಾಡಿದ್ದೀನಿ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರೆ ಅದರಲ್ಲಿ ಕಾಮೆಂಟ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹತ್ರ ಅವ್ರಿಗೆ ಕೊಟ್ಟಿರೋ ಬಾಕ್ಸ್ ಕನ್ಫರ್ಮ್ ಆಗಿರಬೇಕು ಅಂತ ಅವರು ಟಿಕ್ ಮಾರ್ಕ್ ಅಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಬಾಕ್ಸ್ ಮ್ಯಾಕ್ಸಿಮಮ್ ಬಾಕ್ಸ್ ಇರೇಬೇಕಿಲ್ಲಾಂದ್ರೆ ಅವ್ರು ತಕೊಳಲ್ಲ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಕಾಣಿಸ್ತೈತೆ ನಿಮ್ಮ ಮೇನ್ ಸೋರ್ಸ್ ಅಂದರೆ ನೀವು ಕ್ರೆಡಿಟ್ ಕಾರ್ಡಿನಿಂದ ಪೇ ಮಾಡಿದರೆ ಕ್ರೆಡಿಟ್ ಕಾರ್ಡ್ಗೆ ರಿಫಂಡ್ ಬರ್ತೈತೆ ಅಲ್ಲಿ ತೋರಿಸ್ತೈತೆ ನೀವು ಸಪೋಸು ಸಿ ಡಿನಿಂದ ಪೇ ಮಾಡಿದ್ರೆ ಏನು ಮಾಡಬೇಕು ನಾನು ವಿಡಿಯೋ ಲಾಸ್ಟಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಇವಾಗ ನೋಡ್ಬೋದು ಇಂಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ತಿರ್ಗಿ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ ರಿಕ್ವೆಸ್ಟ್ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ ಎರಡು ಎರಡು ದಿನದಿಂದ ಹತ್ತು ದಿನ ಒಳಗಡೆ ಅವರು ಬಂದು ನಮ್ಮ ಪ್ರಾಡಕ್ಟ್ ಅವ್ರು ತಗೊತಾರೆ ತಗೊಂಡ್ಮೇಲೆ ನಮ್ಮ ರಿಫಂಡ್ ಅಂದರೆ ನಮ್ಮ ಮನಿ ನಮಗೆ ರಿಟರ್ನ್ ಕೊಡ್ತಾರೆ ಆ ನಾನು ಇವಾಗ ತೋರಿಸ್ತೀನಿ ನಿಮಗೆ ಟೂ ಡೇಸ್ ಆದಮೇಲೆ ನನಗೆ ಕಾಲ್ ಬಂತು ಅವರು ಈ ಥರ ಬರ್ತಾ ಇದ್ರಂತ ಅವ್ರು ನನಗೆ ಫೋನಲ್ಲಿ ಹೇಳಿದರು ನಾನು ನನ್ನ ಹತ್ರ ಇರೋ ಬಾಕ್ಸ್ ತಕೊಂಡು ಅವ್ರ ಹತ್ರಕ್ಕೆ ಹೋಗಿದ್ದೀನಿ ನನ್ನ ಹತ್ರ ಬಾಕ್ಸ್ ಐತೆ ಬಿಲ್ ಐತೆ ಹಂಗೆ ಪ್ರಾಡಕ್ಟು ಅವ್ರು ಕೊಟ್ಟಿರೋ ಪ್ರಾಡಕ್ಟ್ ಐತೆ ಇನ್ಸೈಡು ನಾನು ಎಲ್ಲ ತಗೊಂಡು ಅವ್ರ ಹತ್ರಕ್ಕೆ ಹೋಗಿದ್ದೀನಿ ಅವ್ರು ಫಸ್ಟು ಬಾಕ್ಸ್ ಮೇಲೆ ಆ್ಯಕ್ಸರೀಸ್ ಇದಾವೆ ಇಲ್ಲ ಮೇಯ್ನ್ ಪ್ರಾಡಕ್ಟ್ಸ್ ಐತೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡಿದ್ದರು ಸಪೋಸ್ ನೀವು ಮೊಬೈಲು ರಿಟರ್ನರ್ ರಿಪ್ಲೇಸ್ ಮಾಡಬೇಕಂದ್ರೂ ಇದೇ ಪ್ರೋಸೆಸ್ ಆ ಮೊಬೈಲ್ ರಿಟರ್ನ್ ಮಾಡಬೇಕಂದ್ರೆ ಕನ್ಫರ್ಮ್ ಆಗಿ ನಮ್ಮ ಹತ್ರ ಮೊಬೈಲ್ ಇರಬೇಕು ಹಂಗೆ ಆ್ಯಕ್ಸರೀಸ್ ಅಂದರೆ ಚಾರ್ಜರು ಬ್ಯಾಕ್ ಕೇಸ್ ಈ ಥರ ಎಲ್ಲ ಆಕ್ಸ್ರೇಸ್ ಇರಬೇಕು ಅವರೆಲ್ಲ ಚೆಕ್ ಮಾಡಿದರು ಇದು ಒರಿಜಿನಲ್ ಪ್ರಾಡಕ್ಟ ಅಲ್ಲ ಅಂತ ಚೆಕ್ ಮಾಡಿದ್ರು ಹಂಗೆ ಆ್ಯಕ್ಸ್ರೆಸ್ ಇದ್ದಾವೆ ಅಲ್ಲ ಅಂತ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿದ ಮೇಲೆ ಅವ್ರು ರಿಕ್ವೆಸ್ಟ್ ತಗೊಂಡಿದ್ದಾರೆ ರಿಕ್ವೆಸ್ಟ್ ಮೇಲೆ ಈ ಪ್ರಾಡಕ್ಟು ಮೇಯ್ನ್ ಮೇಯ್ನ್ ಯಾರಾದರೆ ಕಲಿಸಿದರೆ ಅವ್ರ ಹತ್ರಕ್ಕೆ ಹೋಗಬೇಕು ಸೆಲರ್ ಹತ್ರಕ್ಕೆ ಹೋದ್ಮೇಲೆ ನಮ್ಮ ರಿಫಂಡ್ ಬರ್ತೈತೆ ನನಗಾದರೆ ಒಂದು ದಿನದಲ್ಲೇ ನನಗೆ ಫುಲ್ ರಿಫಂಡ್ ಬಂದೈತೆ ಒಂದು ದಿನದಲ್ಲೇ ಬಂದೈತೆ ಕೆಲವೊಂದು ಸಾರ್ಲ ಸ್ವಲ್ಪ ಲೇಟ್ ಆಗ್ಬೋದು ಆಗಿ ನಿಮ್ಮ ಪ್ರಾಡಕ್ಟು ಅವ್ರು ತಗೊಂಡ್ಮೇಲೆ ನಿಮಗೆ ರಿಫಂಡ್ ಬರ್ತೈತೆ ಒಂದು ಆ ಐದು ದಿನ ಒಳಗಡೆ ಮ್ಯಾಕ್ಸಿಮಮ್ ರಿಫಂಡ್ ಬರ್ತೈತೆ ಸಪೋಸ್ ನೀವು ಸಿ ಓಡಿನಿಂದ ಕ್ಯಾಶ್ ಆ್ಯಂಡ್ ಡೆಲಿವರಿನಿಂದ ಪೇ ಮಾಡಿದರೆ ಇದು ಸೆಲರ್ ಹತ್ರಕ್ಕೆ ಹೋಗಿದ್ಮೇಲೆ ನಿಮ್ಗೊಂದು ಮೆಸೇಜ್ ಬರ್ತೈತೆ ಆ ಮೆಸೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಆವಾಗ ನಿಮಗೆ ಮೀನ್ ನಿಮ್ಮ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಬೇಕು ಹಂಗೆ ಐ ಎ ಪಿ ಸಿ ಅಲ್ಲಿ ಎಂಟ್ರ್ ಮಾಡಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ರಿಫಂಡ್ ಬರ್ತೈತೆ ಸಪೋಸ್ ನೀವು ಕ್ಯಾಶ್ ಆ್ಯಂಡ್ ಡೆಲಿವರಿನಿಂದ ಪೇ ಮಾಡಿದರೆ ಆನ್ಲೈನಿಂದ ಪೇ ಮಾಡಿದ್ರೆ ಈಸಿಯಾಗಿ ಮೇನ್ ಸೋರ್ಸ್ಗೆ ಅಂದರೆ ನೀವು ಡೆಬಿಟ್ ಕಾರ್ಡಿಂದ ಪೇ ಮಾಡಿದ್ರೆ ಡೆಬಿಟ್ ಕಾರ್ಡ್ಗೆ ಬರ್ತೈತೆ ಯು ಪಿ ಐನಿಂದ ಪೇ ಮಾಡಿದರೆ ಯು ಪಿ ಐಗೆ ಬರ್ತೈತೆ ಆ ಥರ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಮನಿ ಕ್ರೆಡಿಟ್ ಆಗ್ತೈತೆ ಈ ಥರ ನೀವು ಫ್ಲಿಪ್ಕಾರ್ಟಲ್ಲಿ ರಿಟರ್ನ್ ಆರ್ ರಿಪ್ಲೇಸ್ಮೆಂಟ್ ಮಾಡ್ಬೋದು ನೀವು ರೀಪ್ಲೇಸ್ ಮಾಡಿದ್ರು ಸೇಮ್ ಪ್ರೊಸೆಸ್ ಇರ್ತೈತೆ ಸಪೋಸ್ ನೀವು ಮೊಬೈಲ್ ರಿಪ್ಲೇಸ್ ಮಾಡಿದರೆ ಸೇಮ್ ಮೊಬೈಲ್ ಅವ್ರು ನಿಮಗೆ ತಿರ್ಗಾ ಕೊಡ್ತಾರೆ ಅದು ಪ್ರೋಸೆಸ್ ಸೇಮ್ ಇರ್ತೈತೆ ನಿಮಗೆ ಮೊಬೈಲ್ ಆದರೂ ಇಲ್ಲಾಂದರೆ ಬೇರೆ ಯಾವ ರೀಪ್ಲೇಸ್ಮೆಂಟ್ ಮಾಡಿದ್ರು ಸೇಮ್ ಪ್ರಾಡಕ್ಟ್ ನಿಮಗೆ ಕೊಡ್ತಾರೆ ಈ ಥರ ನೀವು ರಿಫಂಡು ರೀಪ್ಲೇಸ್ಮೆಂಟು ಮಾಡ್ಬೋದು ಫ್ಲಿಪ್ಕಾರ್ಟ್ನಿಂದ ನಿಮಗೆ ಎಷ್ಟೋ ಅಷ್ಟು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ನಂತ ಅನ್ಕೊತಾ ಇದ್ನಿ ಈ ವಿಡಿಯೋ ಎಷ್ಟೇ ದೇವರೆ ವಿಡಿಯೋ ನಿಮಗೆ ಇಷ್ಟ ಆಗ್ತೈತೆ ಅಂತ ನಾನು ಅನ್ಕೊತಾ ಇದ್ದೀನಿ ನಿಮಗೆ ಎಷ್ಟೋ ಅಷ್ಟು ಇನ್ಫರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿರಿ ನಾನು ಹೊಸ್ದಾಗಿ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ಚಾನಲ್ನ ಶೇರ್ ಮಾಡಿರಿ ಇದು ನನ್ನ ಚಾನಲ್ ಅಲ್ಲ ನಮ್ಮ ಚಾನಲ್ ನಿಮಗೆ ನನ್ನ ವೀಡಿಯೋಸ್ ಬೇಕಂದರೆ ಕಾಮೆಂಟ್ ಮಾಡಿರಿ ನಾನು ಆ ಥರ ವಿಡಿಯೋ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಮಾಡ್ತೀನಿ ವೀಡಿಯೋ ಎಲ್ಲ ನೋಡೋದಕ್ಕೆ ಧನ್ಯವಾದಗಳು ಜೈ ಹಿಂದ್